ಆದರೆ ಬಿಜೆಪಿ ಅವರು ಮಾಡಕತ್ತಲ್ಲ ಹರ್ಗರ್ ತಿರಂಗ ಐತ್ಲಕರೆ ಇದು ಅಂತ ಪಕ್ಕಾ ನಕಲಿ ಡೊಂಗಿ ಬೋಗಸ್ ಆರ್ ಎಸ್ ಎಸ್ ಇವ್ರ ನಿಲುವು ಏನಿತ್ತು ಅವ್ರ ಇಂಟೆನ್ಷನ್ ಏನಿತ್ತು ಕ್ಲಿಯರ್ ಗೊತ್ತಿತ್ತು ಅವರ ಭಾರತ ಧ್ವಜವನ್ನು ಒಪ್ಕೊಳ್ಳಿಲ್ಲ ಜನಗಣಮನ ಒಪ್ಕೊಳ್ಳಿಲ್ಲ ಸಂವಿಧಾನ ಒಪ್ಕೊಳ್ಳಿಲ್ಲ ಆಮೇಲೆ ಏನು ನಮ್ಮ ರಾಷ್ಟ್ರ ನಾಯಕರನ್ನು ಒಪ್ಕೊಳ್ಳಿಲ್ಲ ಅಷ್ಟೇ ಅಲ್ಲ ಆಗಸ್ಟ್ 15ನ್ನು ಕೂಡ ವಿರೋಧ ಮಾಡಿದ್ರು ಹರ್ ಆರ್ ಎಸ್ ಎಸ್ ಶಾಖಾ ಪರ ತಿರಂಗ ಹಚ್ಚಲಿ ಆಮೇಲೆ ನಮಗೆ ಹೇಳಿ ನೀವು ಒಪ್ಕೊಂಡಿರೋಣ ತಿರಂಗ ಸಂವಿಧಾನ ಒಪ್ಕೊಂಡಿರೋಣ ಇದು ಯಾವುದು ಒಪ್ಕೊಂಡಿಲ್ಲ ಸೊ ಈಗೇನು ಮಾಡಕತ್ತಾರಲ್ಲ ಡೊಂಗಿ ಕಾಶ್ಮೀರ ಪೈಲನ್ನು ಉಚಿತ ಕೊಟ್ಟರು ಜೇಂಡಾ ಕೊಡಕ್ಕೆ ತೊಂದರೆ ಇತ್ತು ಇವರಿಗೆ ಯಾವಾಗ ರೈಲ್ವೆ ಬಜೆಟ್ ಬಂದಾಯ್ತಲ್ಲ ರೀಲ್ ಬಜೆಟ್ ಶುರು ಆಯಿತು ತಮ್ಮ ಸ್ತಂಭ ಫೋಟೋ ಹಾಕೊಂಡ್ಬಿಟ್ರೆ ವಿಸುಗುರ ಆಯ್ತನ ವಿಸುಗುರ ಎದಕ್ಕಂತಾರ ಹೇಳಿ ನೋಡುನು ಏನು ಬಂದು ಅಮೆರಿಕದವ್ರು ಬಂದು ದೋಸ್ತಿ ಮಾಡಿದ್ರೆ ಆಯ್ತು ವಿಸುಗುರ ಯಾರು ಆದರು ಅಂತಂದ್ರೆ ಅದಾನಿ ಅಂಬಾನಿ ವಿಸುಗುರ ಆದರು अस्सलामु अलैकुम व रहमतुल्लाहि व बरकातुहु इत्तेहाद न्यूज़ में आप सभी का खैर मकदम है। 75वां यौम आज़ादी जश्न मनाया जा रहा है, अमृत महोत्सव के नाम पर सरकार भी इसे मनाने की कोशिश कर रही है, लिहाजा कई सारे सवाल भी उठ रहे हैं कि वो लोग घर घर तिरंगा की बात कर रहे हैं जिन्होंने अपने दफ्तर पर 52 साल से तिरंगा नहीं लहराया था। लिहाजा आज हमारे साथ अम्बेडकरवादी और फिल्म डायरेक्टर और पेशे से वकील सुरेंद्र उगारे साहब हमारे साथ मौजूद हैं। सर, जिस तरह से ये जो घर घर तिरंगा हो फिर 75वां अमृत महोत्सव के नाम पर मनाया जा रहा है, सर आप इसे किस पस मंज़र में देखते हैं और संविधान किस दिशा में जा रहा है, क्या संविधान की हिफाजत हो सकती है? सर, ईगेन 75 वर्ष का भारत स्वतंत्र काल हिड़ू वो कड़े खुशी आदि बी जे पीवर मतलब हर घर तिरंग ऐत पक्का नकली डोंगी बोगस ಈ 75 ವರ್ಷ ಹಿಂದಗಡೆ ಆರ್ ಎಸ್ ಎಸ್ ಇವ್ರ ನಿಲುವು ಏನಿತ್ತು ಅವ್ರ ಇಂಟೆನ್ಷನ್ ಏನಿತ್ತು ಕ್ಲಿಯರ್ ಗೊತ್ತಿತ್ತು ಅವರ ಭಾರತ ಧ್ವಜವನ್ನು ಒಪ್ಕೊಳ್ಳಿಲ್ಲ ಜನಗಣಮನ ಒಪ್ಕೊಳ್ಳಿಲ್ಲ ಸಂವಿಧಾನ ಒಪ್ಕೊಳ್ಳಿಲ್ಲ ಆಮೇಲೆ ಏನು ನಮ್ಮ ರಾಷ್ಟ್ರ ನಾಯಕರನ್ನು ಒಪ್ಕೊಳ್ಳಿಲ್ಲ ಅಷ್ಟೇ ಅಲ್ಲ ಆಗಸ್ಟ್ 15ನ್ನು ಕೂಡ ವಿರೋಧ ಮಾಡಿದರು 19 20 ಅವ್ರು ಹುಟ್ಟಿದ ಅವ್ರ ಸಂಘ ಹುಟ್ಟುಕೊಂಡಿದ್ದ 19 25 ಈ ಕಡೆ ಆಮೇಲೆ 40 ಈಗ ನೋಡಿ ಮನೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಶುರು ಮಾಡಿದ್ರು ಅದರ ಬಗ್ಗೆನೂ ಮಾತಾಡಿದ್ರು ಕ್ವಿಟ್ ಇಂಡಿಯಾ ಆಯಿತು ಸಮ ಅವ್ರಿಗೆ ಇವ್ರಿಗೆ ಏನೋ ಹೇಳಿದರು ಈ ಕ್ವಿಟ್ ಇಂಡಿಯಾ ಮೂಮೆಂಟ್ದಾಗ ಎಷ್ಟು ಜನ ಇವರು ಭಾಗವಹಿಸಿದ್ರು ಅದನ್ನ ಎಲ್ಲಾದರೂ ಹೇಳಿ ಅವ್ರು ಯಾರು ಭಾಗವಹಿಸಲಿಲ್ಲ ಆದರೂ ಇವತ್ತು ಬಿ ಜೆ ಪಿ ಅವರು ತಡ ಮಾಡಿ ಆದರೂ ತಿರಂಗ ಒಪ್ಕೊಂಡಾರಲ್ಲ ಒಂದು ಖುಷಿ ಈಗ ಹರ್ ಘರ್ ತಿರಂಗ ಐತಲ್ಲ ಇದು ಬೇಡ ಹರ್ ಆರ್ ಎಸ್ ಎಸ್ ಶಾಖಾ ಪರ ತಿರಂಗ ಹಚ್ಚಲಿ ಆಮೇಲೆ ನಮಗೆ ಹೇಳಿ ಸ್ವತಂತ್ರ ಅನ್ನೋದು ನಮ್ಗೆ ಗೊತ್ತೈತಿ, ನಾವು ಸ್ವತಂತ್ರ ಜೀವಿನೂ ಅದೀವಿ, ಸ್ವತಂತ್ರ ನಮ್ಗೆ ಗೊತ್ತೈತಿ, ತಿರಂಗ ಅನ್ನೋದು ನಮ್ಗೆ ಗೊತ್ತೈತಿ, ಅಂಬೇಡ್ಕರ್ನೂ ಗೊತ್ತು, ಡಾಕ್ಟರ್ ಅಂಬೇಡ್ಕರ್ ಗೊತ್ತು, ನಮ್ಮ ಮಹಾತ್ಮ ಗಾಂಧೀಜಿನೂ ಗೊತ್ತು, ಇವರಿಗೂ ಗೊತ್ತೇನಾ? ಈಗ ಹರ್ ಘರ್ ತಿರಂಗ ಯಾಕಂತಾರ? ಹರ್ ಶಾಖಪರ ತಿರಂಗ ಅನ್ಲಿ ಯಾಕೆ? ಮೋಹನ್ ಭಾಗವತ್ ಹೆದರಿಕೆನಾ? ಬೆಳಗಾವಿ ಜಿಲ್ಲೆಗೆ 8 ಶಾಖೆ ಅದಾವು, ಕರ್ನಾಟಕದ 8 ಶಾಖೆ ಅದಾವು, ಅವ್ರು ಇದ್ರ ಬಗ್ಗೆ ಮಾತಾಡಕತ್ತಿರಲ್ಲ. ಓನ್ಲಿ ಬಿ ಜೆ ಪಿ, ಬಿ ಜೆ ಪಿ ಯಾಕೆ ಇದು ಮಾಡ್ತಾರ ಅಲ್ಲಿ? ಯಾವಾಗ ನಾವೇನು ಯಾವಾಗ ವಿರೋಧ ಮಾಡಿದ್ದೇವೆ? ಸೊ ಹೀಗಾಗಿ ಈ ಹರ್ ಘರ್ ತಿರಂಗ ಐತಲ್ಲ ಇದು ಕಂಪ್ಲೀಟ್ ಬೋಗಸ್ ನಕಲಿ ಡೊಂಗಿ ದೇಶಭಕ್ತನದ್ರೊಳಗೆ ಎರಡು ಮಾತಿನ ಅರ್ಥನೇ ಇಲ್ಲ. ಇದು ನೋಡಿರಿ, ಹರ್ ಘರ್ ತಿರಂಗ ಅಂತ ಡೈಲಾಗ್ ಬಂದ ತಕ್ಷಣ ಮೋಹನ್ ಭಾಗವತ್ ಅವರು ಏನು ಮಾತಾಡಲಿಲ್ಲ, ಕರ್ನಾಟಕದ 8 ಆರ್ ಎಸ್ ಎಕದವರು ಮಾತಾಡಲಿಲ್ಲ, ಡಿ ಪಿ ಚೇಂಜ್ ಮಾಡೋದು ಮಾಡಿದರು. ಏ, ಡಿ ಪಿ ಚೇಂಜ್ ಮಾಡಿದ್ರೆ ದೇಶಭಕ್ತಿ ಭಕ್ತಿ ಬರ್ತೈತೆನ? ಬರೋದಿಲ್ಲ. ಡಿ ಪಿ ಚೇಂಜ್ ಮಾಡಬೇಡ್ರಿ, ನಿಮ್ಮ ಶಾಖ ಮ್ಯಾಗ ನಿಮ್ಮ ಶಾಖ ಐತಲ್ಲ ಆ ಶಾಖ ಮ್ಯಾಗ ಹಚ್ಚರಿ. ನಿಮ್ಮ ಶಾಖ ಎಲ್ಲಿದ್ದಿ? ನಾಗ್ಪುರದಾಗ ಐತಿ. ನಾಗ್ಪುರದಾಗ ಹಚ್ಚಿರಿ. ನೀವು ನಾಗ್ಪುರದಾಗ ಹಚ್ಚಿರಿ ಅಂದ್ರೆ ಅವಾಗ ನೀವು ಭಾರತದಾಗ ಇರಕ್ಕ ಯೋಗ್ಯರು. ಸಂವಿಧಾನ ಒಪ್ಕೊತೀರಿ, ತಿರಂಗ ಒಪ್ಕೊತೀರಿ, ಜನಗಣಮನ ಒಪ್ಕೊತೀರಿ, ಆಗಸ್ಟ್ 15ನ್ನು ಒಪ್ಕೊತೀರಿ. ಅದಕ್ಕೆ ಹರ ಘರ ತಿರಂಗ ಅನುಕೂಲ ಮೊದಲಾಗಿ ನೀವು ಮೊದಲು ಒಪ್ಕೋರಿ, ನಿಮ್ಮನ್ನು ಮೊದಲು ಸ್ಪಷ್ಟಪಡಿಸ್ರಿ, ಎಕ್ಸ್ಪ್ಲೇನ್ ಮಾಡಿರಿ. ನೀವು ಒಪ್ಕೊಂಡಿರೋಣ ತಿರಂಗ, ಸಂವಿಧಾನ ಒಪ್ಕೊಂಡಿರೋಣ, ಇದು ಯಾವುದು ಒಪ್ಕೊಂಡಿಲ್ಲ. ಸೊ ಈಗೇನು ಮಾಡಕತ್ತಾರಲ್ಲ ಡೊಂಗಿ ನೋಡಿರಿ, ಒಂದು ಕಡೆ ಡೊಂಗಿ ಅನ್ನೋದಕ್ಕಿಂತ ಇನ್ನೊಂದು ಕಡೆ ಏನು ಗೊತ್ತಿರ ಏನು ಮಾಡ್ತಾರೆ? 25 ರೂಪಾಯಿ ಕೊಟ್ಟು ಧ್ವಜ ಮಾರಾಟ ಮಾಡಕತ್ತಾರ. ಆ 25 ರೂಪಾಯಿ ಧ್ವಜ ಮಾರ್ತಾರ, ಅದು ಜೆಂಡಾ ಫ್ರೀ ಕೊಡಕತ್ತಾರ, ಪಕ್ಷದ ಜೆಂಡಾ ಒಂದು ಕಮಲು ಜೆಂಡಾ ಫ್ರೀ ಕೊಡಕತ್ತಾರ. ಆಮೇಲೆ ಇನ್ನೊಂದು ನೋಡಿರಿ, ಯಾವುದು ಕಾಶ್ಮೀರ ಪೈಲನ್ನು ಉಚಿತ ಕೊಟ್ಟರು, ಜೆಂಡಾ ಕೊಡಕ್ಕೆ ತೊಂದರೆ ಐತೇನೆ ಇವರಿಗೆ? ಕೊಡ್ಬೋದಾಗಿತ್ತಲ್ಲ. ಇಲ್ಲಿ ನೋಡಿರಿ, ಇವರ ಸರ್ಕಾರ ಐತಿ, ಒಬ್ಬೊಬ್ಬ ಎಮ್ ಎಲ್ ಎ 1000 ಎಂ ಎಲ್ ಕೊಡ್ಬೇಕಾಗಿತ್ತಲ್ಲ, 1000 ಧ್ವಜ ಕೊಡಬೇಕಾಗಿತ್ತಲ್ಲ, ಕೊಡ್ತಾನೇ ಇಲ್ಲ. ಸೊ ಇಲ್ಲೇನಿದ್ದಾರೆ, ಇಲ್ಲಿ ದುಡ್ಡು ಮಾಡೋದು ನಕಲಿ ಭಕ್ತಿ, ದುಡ್ಡು ಮಾಡೋದು. ಹೀಗಾಗಿ ಇದು ಹರ್ ಘರ್ ತಿರಂಗ ಅನ್ನಕ್ಕೆ ನನಗಂತೂ ಇದನ್ನು ನಾಚಿಕೆ ಅನ್ನಕ್ಕಂದ್ರೆ ನಮ್ಗೆ ಆಸೆ ಆಗತ್ತೆ. ವಿರೋಧ ಮಾಡಬೇಕಂದ್ರೆ ನಾವು ವಿಚಾರ ಮಾಡಬೇಕು, ಯಾಕೆ ವಿರೋಧ ಮಾಡಬೇಕು ಅನ್ನೋಕ್ಕಿಂತ ಇವರು ನಕಲಿ ವಾದ ನೋಡಿ ನಿಜಕ್ಕೂ ನಮಗೆ ನಾಚಿಕೆ ಬರೋಕ್ಕಾಯ್ತು. ಸರ್, ದೇಶ ಜಿಸ್ ದಿಶಾ ಮೇ ಜಾ ರಹಾ ಹೈ, ಸಬ್ ಕಹತೆ ಹೈ ಕಿ ವಿಶ್ವಗುರು ಬನ್ನೆ ವಾಲಾ ಹೈ, ಇನ್ವೆಸ್ಟ್ಮೆಂಟ್ ಕಿ ಬಾತ್ ಕಿ ಜಾತಿ ಹೈ, ಜಬ್ಕಿ ಯಹಾಂ ಪರ್ ಭಾರತ್ ಮೇ ಇನ್ವೆಸ್ಟ್ಮೆಂಟ್ ನಹೀಂ ಹೋ ರಹಾ. ಭಾರತ್ ಅಬ್ ಜೈಸಾ ಆಪ್ನೆ ಕಹಾ ಕಿ ಕ್ವಿಟ್ ಇಂಡಿಯಾ ಮೂಮೆಂಟ್, ಅಬ್ ಐಸಾ ಹೈ ಕಿ 8 ಲಾಖ್ ಸೇ ಜ್ಯಾದಾ ಲೋಗ್ ಭಾರತ್ ಛೋಡ್ಕರ್ ದೂಸರೆ ಮುಲ್ಕೋ ಮೇ ಸೆಟಲ್ ಹೋ ರಹೇ ಹೈ, ತೋ ಇಸ್ ಪರ್ ಆಪ್ ಕ್ಯಾ ಕಹೇಂಗೆ ಸರ್? ದೇಶ ಕಿಸ್ ದಿಶಾ ಮೇ ಜಾ ರಹಾ ಹೈ? ಸರ್ ನೋಡ್ರಿ,
2014ಕ್ಕಿಂತ ಮುಂಚೆ ಯಾರು ವಿಶ್ವಗುರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ದೇಶದ ಸಾಲ 50,000 ಕೋಟಿ ಇತ್ತು ಯಾವಾಗ ವಿಶ್ವಗುರು ನರೇಂದ್ರ ಮೋದಿ ಅವರ ಪಿಎಂ ಅದರಲ್ಲ 1 ಲಕ್ಷ ಕೋಟಿ ದಾಟಿತು ಸುಮಾರು 68 ವರ್ಷಗಳ ಕಾಲದಿಂದ ದೇಶನೇ ಬೇರೆ ನಂತರ ದೇಶನೇ ಬೇರೆ ಮತ್ತೆ ವಿಶ್ವಗುರು ಹೆಂಗಾಯ್ತು ವಿಶ್ವಗುರು ಅಂದ್ರೆ ಅರ್ಥ ಏನು ವಿಶ್ವಗುರು ತಮ್ಮ ತಮ್ಮ ಸೋ ಕಾಲ ದೇಶಭಕ್ತ ಬಂದು ವಿಶ್ವಗುರು ಅಂದ್ರೆ ಆಗೋದಿಲ್ಲ ನೋಡ್ರಿ ನಿಮ್ಮದ ಡಾಲರ್ ತೂಗರಿ ಪೆಟ್ರೋಲ್ ಪ್ರೈಸ್ ತೂಗರಿ ಈ ಕರೆನ್ಸಿ ತೂಗರಿ ಎಲ್ಲ ರೇಟ್ ಎಲ್ಲ ಹೋಯ್ತು ಅದನ್ನ ಮಾತಾಡ್ಲಿ ನೋಡೋಣ ಬೇಡ ಈ ವಿಶ್ವಗುರು ಅನ್ನೋದಾಗಿತ್ತು ಟಿ ವಿ ಚಾನೆಲ್ದಲ್ಲಿ ಸರ್ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಬಗ್ಗೆ ಹೇಳಕತ್ತಾರಲ್ಲ ಅವ್ರದೂ ಪರ್ ಕ್ಯಾಪಿಟಲ್ ಇನ್ಕಮ್ ಡೌನ್ ಆಗೈತಿ ಅವ್ರದೂ ಕರೆನ್ಸಿ ಡೌನ್ ಆಗೈತಿ ಅಂತ ಅದರ ಬಗ್ಗೆ ಅವ್ರು ಹೇಳಕತ್ತಾರಲ್ಲ ಸರ್ ಅವ್ರು ಯಾರು ಟಿ ಆರ್ ನೋಡ್ರಿ ಅವ್ರಿಗೆ 9,000 ಕೋಟಿ ಬಜೆಟ್ ಕೊಟ್ಟಿದ್ದಾರೆ ಯಾವಾಗ ರೈಲ್ವೆ ಬಜೆಟ್ ಬಂದೈತಲ್ಲ ರೀಲ್ ಬಜೆಟ್ ಶುರು ಆಯಿತು ನಿಮಗೆ ಗೊತ್ತಿರಬೇಕು ಮನ್ನೆ ಅವರ ಅಧಿವೇಶನದೊಳಗೆ ಪಾರ್ಲಿಮೆಂಟ್ ಅಧಿವೇಶನದೊಳಗೆ ಹೇಳ್ಕೊಂಡಾರ 9,000 ಕೊಟ್ಟಾರ ಟಿವಿ ಅವರಿಗೆ ಮತ್ತೆ 9,000 ಕೊಟ್ಟಾರ ಹೊಗಳಕ ಕೊಟ್ಟಾರಲ್ಲ ಅವರ ಮತ್ತೆ ಬ್ಯಾರೇದಕ್ಕೆ ಅದು ಕೊಟ್ಟಿಲ್ಲ ಮತ್ತೆ 9,000 ಕೊಟ್ಟು ತುಂಡಿ ಏನು ಮಾಡ್ತಾರೆ ಅವರು ಅಲ್ರಿ ಹೊಗಳದ ಮಾಡ್ತಾರೆ ಮಾಧ್ಯಮದ ಕೆಲಸ ಏನು ವಿರೋಧ ಮಾಡಬೇಕು ಸರ್ಕಾರವನ್ನು ತರಾಟೆಗೆ ತಗೋಬೇಕು ಇವರ ಹೊಗಳಕತ್ತಾರೆ ಅಂದ್ರೆ 9,000 ಕೋಟಿ ಕೊಟ್ಟಿದೆ ಅದಕ್ಕೆ 1000 ಕೋಟಿ ಅಲ್ಲ 2,000 ಕೋಟಿ ಅಲ್ಲ 9,000 ಕೋಟಿ ಕೊಟ್ಟಕತ್ತಾರ ಮತ್ತೆ ಯಾರಿಗೆ ಕೊಟ್ಟದ್ದು ಅದಕ್ಕೆ ಕೊಟ್ಟದಲ್ಲ ಮತ್ತೆ ಹೊಗಳ್ತಾರ ನೋಡ್ರಿ ಈ ಮಾಧ್ಯಮಗಳು ಇವರ 2014 ರಲ್ಲಿ ಪ್ರಚಾರ ಮಾಡ್ಯಾರ ದೇಶದ ಪರಿಸ್ಥಿತಿ ಹೆಂಗಿತ್ತು ಇವರು ಮಾಧ್ಯಮದ ಏನು ಬೇಡ ಪ್ರಧಾನಮಂತ್ರಿಗಳು 2014ರ ಭಾಷಣ ಮಾಡಿರಲ್ಲ ಯಾರಿಗೆ ಪಾಕಿಸ್ತಾನಕ್ಕೆ ಲೆಟರ್ ಬರಿ ಅನ್ನೋದು ನಮ್ಮದು ಇಂಡಿಯಾದ ಡಾಲರ್ ಮುಂದೆ ಯಾಕೆ ಹೊಂಟೈತೆ ಅನ್ನೋದು ಅವ್ರು ಒಂದ್ಸಲ ಭಾಷಣ ನೋಡ್ಕೊಳ್ಳಿ ಆಮೇಲೆ ಸ್ಮೃತಿ ಇರಾನಿ ಭಾಷಣ ಮಾಡಿದ್ದ ಇವ್ರ ಬಗ್ಗೆ ಅವ್ರು ನೋಡ್ಕೊಂಡ್ರೆ ಸಾಕು ದೇಶ ಅವ್ರು ಭಾಷಣ ಮಾಡೋ ಮುಂದೆ ಹೆಂಗಿತ್ತು ಈಗ ಸದ್ಯ ಹೆಂಗೈತಿ ಅಚ್ಚೆ ದಿನ ಅಂದ್ರೆ ಏನ ಬೂರೆ ದಿನ ಅಂದ್ರೆ ಏನ ಕಾಂಗ್ರೆಸ್ ಆಡಳಿತ ಏನಂದ್ರೆ ನಾವೇನು ಕಾಂಗ್ರೆಸ್ ಭಕ್ತರು ಅಲ್ಲ ನಾವು ನಿಜವಾದ ಭಾರತೀಯರು ನಮ್ಗೆ ಇದೇನು ಪರ್ಸನ್ ಇಲ್ಲ ನಾವೇ ಇಲ್ಲೇ ಇದೀವಿ ಮೊದಲು ಇರ್ತೀವಿ ಈಗಿರ್ತೀವಿ ಮುಂದಿನ ಇರ್ತೀವಿ ಆದ್ರೆ ಇವ್ರ ಮುಖವಾಡ ನೋಡಿದ್ರೆ ಈ ವಿಶ್ವಗುರು ಅಂದ್ರೆ ಅರ್ಥ ಏನು ತಮ್ಮ ತಮ್ಮ ಒಂದು ಫೋಟೋ ಹಾಕೊಂಡ್ಬಿಟ್ರೆ ವಿಶ್ವಗುರು ಆಯ್ತನ ವಿಶ್ವಗುರು ಎದಕ್ಕಂತಾರ ಹೇಳಿ ನೋಡುನು ಏನು ಬಂದು ಅಮೆರಿಕದವ್ರು ಬಂದು ದೋಸ್ತಿ ಮಾಡಿದಾಗ ಆಯ್ತು ವಿಶ್ವಗುರು ಯಾರು ಆದರು ಅಂತಂದ್ರೆ ಅದಾನಿ ಅಂಬಾನಿ ವಿಶ್ವಗುರು ಆದರು ಯಾಕಂದ್ರೆ ಬ್ರಿಟನ್ ಪ್ರಧಾನಿ ತೋಣಿ ಬ್ಲೇರ್ ಅವ್ರ ಮನೆಗೆ ಹೋಗಿ ಬಂದ ಇದ ವಿಶ್ವಗುರು ಇದು ಬಿಟ್ಟರೆ ಮತ್ತೇನಲ್ಲ ವಿಶ್ವಗುರು ಆದವ್ರು ಯಾರು ಅದಾನಿ ಅದ ಒಬ್ಬ ಅಂಬಾನಿ ಅದ ಅವರ ವಿಶ್ವಗುರುಗಳು ವಿಶ್ವದ ಜಗತ್ತಿನ ಶ್ರೀಮಂತರು ಅನ್ಬೋದು ಅದು ಬಿಟ್ಟರೆ ನಾವು ಯಾವ ನಮ್ಮ ದೇಶ ವಿಶ್ವಗುರು ಆಗಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಹುತ್ ಬಹುತ್ ಶುಕ್ರಿಯಾ ಏಥೆ ಸುರೇಂದ್ರ उघारे साहब जिन्होंने बहुत ही बेबाकी के साथ बताया कि ये कुछ लोग जो है जहां अमीर बने हैं और वही विश्वगुरु बनते जा रहे हैं लिहाजा मुल्क पस्ती में धंसता जा रहा है रुपया गिरता जा रहा है बेरोज़गारी महंगाई आसमान छू रही है लिहाजा इस 75वें इस जश्न आज़ादी के मौके पर वो खुश होने की बात नहीं है लिहाजा इतनी खुशी की बात है कि जो लोग भगवे की ही बात किया करते थे और हर शाखा पर बात उन्होंने एक बात कही कि हर शाखा पर तिरंगा लगाने की कोशिश करें ना कि हर घर पर ये जो उन्होंने उगारे साहब ने जो अपनी बेबाकी के साथ अपनी बात रखी इत्तेहाद न्यूज़ देखने के लिए शुक्रिया अल्लाह